ನಮ್ಮ ಜಾತಕದಲ್ಲಿ ಗುರುವಿನ ಸಾನ್ನಿಧ್ಯ ಇಲ್ಲ, ಆಗ ಮದುವೆಯೂ ಇಲ್ಲ, ಮಂಗಳ ಕಾರ್ಯವೂ ಇಲ್ಲ. ನಾವು ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡಲಿಕ್ಕೂ ನಮಗೆ ಸಂತೋಷವಾಗ್ತದೆ, ಹಾಕಿದ ದುಡ್ಡು ಮತ್ತೆ ವಾಪಸ್ ಬರ್ತದೆ. ನಾವು ಏನು ಮಾಡಬೇಕು? ಪ್ರತಿ ಗುರುವಾರ ಗುರುವಾರದಂದು ನೆನೆ ಹಾಕಿದ ಕಡಲೆಕಾಳನ್ನು ಹಸುವಿ ಕೊಡಬೇಕು. ಪ್ರಿಯ ವೀಕ್ಷಕರೇ, ನಮಸ್ಕಾರ. ಕಾರ್ಯಕ್ರಮವನ್ನು ನೋಡಿ ಸುಮ್ಮನಾಗಬೇಡಿ, ನಮ್ಮ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್. ಶ್ರೀ ವೃಭ್ಯೋ ನಮಃ. ಹರಿ ಓಂ. ಪ್ರೀತಿಯ ವೀಕ್ಷಕರಿಗೆಲ್ಲ ನಮಸ್ಕಾರಗಳು. ಹರೇ ರಾಮ. ಗುರವೇ ಸರ್ವಲೋಕಾನಾಂ ಭಿಷಜೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ದಕ್ಷಿಣಾಮೂರ್ತಯೇ ನಮಃ. ಆತ್ಮೀಯರೇ, ಗುರಿಯನ್ನು ತಲುಪೋದಕ್ಕೆ ಏನು ಬೇಕು ಹೇಳುವಂತಹದ್ದನ್ನು ನೀವು ಹಿಂದಿನ ಭಾಗದಲ್ಲಿ ಕೇಳಿದ್ದೀರಿ. ಅದಕ್ಕೆ ಮುಂದುವರಿದ ಭಾಗ ಇದೆ. ನಮ್ಮ ಜಾತಕದಲ್ಲಿ ಗುರುವಿನ ಸಾನ್ನಿಧ್ಯ ಇಲ್ಲ, ಆಗ ಮದುವೆಯೂ ಇಲ್ಲ, ಮಂಗಳ ಕಾರ್ಯವೂ ಇಲ್ಲ. ನಮ್ಮ ಜಾತಕದಲ್ಲಿ ಗುರುವಿನ ಬಲ ಇದೆ. ಗುರುವನ್ನು ನಾವು ಯಾವುದರಿಂದ ನೋಡಬೇಕು? ಕೆಲವರಿಗೆ ಅನುಮಾನ ಇದೆ, ಲಗ್ನದಿಂದ ನೋಡಬೇಕೇ, ಚಂದ್ರನಿಂದ ನೋಡಬೇಕೇ? ಚಂದ್ರನೇ ಪ್ರಧಾನವಾಗಿರ್ತಕ್ಕಂಥವನು. ಗುರುಬಲವನ್ನು ನೋಡುವುದಕ್ಕೆ ಚಂದ್ರನೇ ಪ್ರಧಾನ. ಚಂದ್ರನಿಂದ ನಾವು ನೋಡಬೇಕಾಗಿರ್ತಕ್ಕಂಥ, ಚಂದ್ರನಿಂದ ಎರಡನೇ ಮನೆಯಲ್ಲಿ, ಚಂದ್ರನಿಂದ ನಾಲ್ಕನೇ ಮನೆಯಲ್ಲಿ, ಚಂದ್ರನಿಂದ ಐದನೇ ಮನೆಯಲ್ಲಿ, ಚಂದ್ರನಿಂದ ಏಳನೇ ಮನೆಯಲ್ಲಿ, ಒಂಬತ್ತನೇ ಮನೆಯಲ್ಲಿ, ಹನ್ನೊಂದನೇ ಮನೆಯಲ್ಲಿ ಗುರು ಇದ್ದಾನೋ, ಆಗ ಗುರುವಿನ ಬಲ ನಮಗೆ ಸಾಕಷ್ಟು ಇರ್ತದೆ. ನಾವು ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡಲಿಕ್ಕೂ ನಮಗೆ ಸಂತೋಷವಾಗ್ತದೆ, ಹಾಕಿದ ದುಡ್ಡು ಮತ್ತೆ ವಾಪಸ್ ಬರ್ತದೆ, ಕೊಟ್ಟ ಹಣ ಬರ್ತದೆ. ಇಲ್ಲದಿದ್ದಲ್ಲಿ ಕೊಟ್ಟ ಹಣವೂ ಬರೋದಿಲ್ಲ, ಇನ್ವೆಸ್ಟ್ ಮಾಡಿದಂತಹ ಹಣವೂ ಸಹಿತವಾಗಿ ನಮಗೆ ಬರೋದಿಲ್ಲ, ಲಾಭದಾಯಕವಾಗಿರುವುದಿಲ್ಲ, ಅಲ್ಲಿಂದಲ್ಲಿಗೂ ಬರೋದು ಕಷ್ಟ. ಆ ರೀತಿಯಲ್ಲಾಗುವಂತಹ ಸಂದರ್ಭ ಇರತಕ್ಕಂಥದ್ದು. ಒಂದು ಅಂಗಡಿ ಏನು ಮಾಡ್ತೀರಿ, ಗುರುವಿನ ಬಲ ಇಲ್ಲ, ಲಾಸ್ ಆಗ್ತದೆ. ಬೆಳಗಿಂದ ಸಾಯಂಕಾಲ ಕೂತರೂ ಸಹಿತವಾಗಿ ಗಿರಾಕಿಗಳು ಇರೋದಿಲ್ಲ, ಲಾಸ್ ಆಗೋಗ್ತದೆ. ಆಗ ಅದನ್ನು ಬಿಟ್ಟು ಬೇರೆ ಮಾಡೋಣ, ಮತ್ತೆ ಅಲ್ಲಿ ಇನ್ವೆಸ್ಟ್ ಮಾಡ್ಲಿಕ್ಕೆ ಹೋಗ್ತೀರಿ, ಅಲ್ಲೂ ಮತ್ತೆ ಸೋಲು. ಈ ರೀತಿಯಲ್ಲಾಗುವಂತಹ ಸಾಧ್ಯತೆ. ಇದಕ್ಕಾಗಿ ನಾವು ಏನು ಮಾಡಬೇಕು ಪ್ರಶ್ನೆ ಇರೋದು ಇಲ್ಲಿ. ನಾವು ಏನು ಮಾಡಬೇಕು? ಪ್ರತಿ ಗುರುವಾರ ಗುರುವಾರದಂದು ನೆನೆ ಹಾಕಿದ ಕಡಲೆಕಾಳನ್ನು ಹಸುವಿಗೆ ಕೊಡಬೇಕು. ಆ ಹಸುವಿನಲ್ಲಿ ನಾವು 33 ಕೋಟಿ ದೇವತೆಗಳನ್ನು ನೋಡ್ತೇವೆ, ಅಲ್ಲೂ ಸಹಿತವಾಗಿ ಗುರುವಿನ ಸಾನ್ನಿಧ್ಯವೂ ಇದೆ. ಹಾಗಿದ್ದಾಗ ಗುರುವನ್ನು ನಾವು ಗೋವುಗಳಲ್ಲಿ ಕಾಣಲಿಕ್ಕೆ ಸಾಧ್ಯತೆ ಇದೆ, ಗೋವಿನ ಮೂಲಕವಾಗಿ ಗುರುಬಲವನ್ನು ಪಡೆದುಕೊಳ್ಳಿಕ್ಕೆ ಸಾಧ್ಯತೆ ಇದೆ. ಹಸುಗಳಿಗೆ ನಾವು ನೆನೆ ಹಾಕಿದ ಕಡಲೆಕಾಳನ್ನು ಕೊಡುವುದರಿಂದ ನಮ್ಮ ಗುರಿಯನ್ನು ತಲುಪಲಿಕ್ಕೆ ಸಾಧ್ಯತೆ ಇದೆ. ಹಾಗಂತ ನೀವು ಕೇಳಬಹುದು, ಗುರುಬಲ ಹಾಗ ಮಾಡಿದ ಗುರುಬಲ ಬರ್ತದೆಯೋ? ನಮಗೆ ಗೊತ್ತಿಲ್ಲದ ರೀತಿಯಲ್ಲಿ ನಮಗೆ ಅನುಗ್ರಹವಾಗ್ತಾ ಇರ್ತದೆ, ನಮಗೆ ಕಾಣಿಸೋದಿಲ್ಲ, ಕಣ್ಣಿಗೆ ಕಾಣಿಸೋದಿಲ್ಲ, ಗೊತ್ತಿಲ್ಲದ ರೀತಿಯಲ್ಲಿ ನಮಗೆ ಅನುಗ್ರಹವಾಗ್ತಾ ಇರ್ತದೆ. ಇದು ಒಂದು ಒಂದು ನಮಗೆ ಇದು ಒಂದು ಇದಲ್ಲದೆ ನಾವು ಮಾಡಬೇಕಾಗಿರ್ತಕ್ಕಂಥದ್ದು ಕಡಲೆಕಾಳನ್ನು ದಾನ ಮಾಡುವುದರಿಂದ, ಅಥವಾ ನಾವು ದಕ್ಷಿಣಾಮೂರ್ತಿಗೆ ಕಡಲೆಕಾಳಿನಿಂದ ಅಭಿಷೇಕವನ್ನು ಮಾಡುವುದರಿಂದ. ದಕ್ಷಿಣಾಮೂರ್ತಿ ಅಂದರೆ ಯಾರು? ಪರಶಿವ. ಆ ಪರಶಿವನಿಗೆ ನಾವು ವಿಶೇಷವಾಗಿ ಕಡಲೆಕಾಳನ್ನು ಅಭಿಷೇಕವನ್ನು ಮಾಡುವುದರಿಂದ ಪರಶಿವನು ತೃಪ್ತನಾಗ್ತಾನೆ, ಪರಮೇಶ್ವರನ ಅನುಗ್ರಹ ನಮಗೆ ಸದಾ ಕಾಲದಲ್ಲೂ ಇದ್ದೇ ಇರ್ತದೆ. ಜೊತೆಯಲ್ಲಿ ನಾವು ಮಾಡಬೇಕಾಗಿರ್ತಕ್ಕಂಥ ಯಾವುದು? ಕೃಷ್ಣ ಒಂದೇ ಜಗದ್ಗುರು ಅಂತ ಹೇಳ್ತೇವೆ. ಜಗತ್ತಿಗೆ ಒಡೆಯನಾಗಿರ್ತಕ್ಕಂಥವನು ಕೃಷ್ಣಸ್ತು ಭಗವಾನ್ ಸ್ವಯಂ. ಸ್ವಯಂ ಭಗವಂತನಾಗಿರ್ತಕ್ಕಂತಹ ಶ್ರೀಕೃಷ್ಣನ ಪ್ರೀತಿಗಾಗಿ ನಾವೇನು ಮಾಡಬೇಕು? ಬೆಣ್ಣೆಯನ್ನು ಸಮರ್ಪಣೆ ಮಾಡಬೇಕು. ನವನೀತಾಂ ಅಂದರೆ ಬೆಣ್ಣೆ, ಬೆಣ್ಣೆ ಮುದ್ದೆ. ಆ ಬೆಣ್ಣೆ ಮುದ್ದೆಯನ್ನು ಕೃಷ್ಣನಿಗೆ ಸಮರ್ಪಣೆ ಮಾಡುವುದರಿಂದ, ಕೃಷ್ಣನಿಗೆ ಬೆಣ್ಣೆಯ ಅಲಂಕಾರವನ್ನು ಮಾಡಿ ಪೂಜೆ ಮಾಡುವುದರಿಂದ ನಮ್ಮ ಗುರಿಯನ್ನು ನಾವು ತಲುಪಲಿಕ್ಕೆ ಸಾಧ್ಯತೆ ಇದೆ. ಅವರಿಂದ ನಮಗೆ ಅನುಕೂಲತೆಗಳು ಉಂಟಾಗ್ತದೆ. ಜೊತೆಯಲ್ಲಿ ನಾವು ವಿಶೇಷವಾಗಿ ನಮ್ಮ ಗುರಿಯನ್ನು ತಲುಪಬೇಕು ಅಂದರೆ ಗುರುಮಂತ್ರವನ್ನು ಜಪಿಸಬೇಕು. ಓಂ ಗುಂಗುರವೇ ನಮಃ. ಬೇರೆ ಬೇರೆ ಮಂತ್ರಗಳಿದ್ದಾವೆ, ಆದರೆ ಈ ಮಂತ್ರ ಸಾಕು. ಇದನ್ನೇ ನಾವು 1 ಲಕ್ಷ ಜಪವೋ, 2 ಲಕ್ಷವೋ, 3 ಲಕ್ಷವೋ, ಗುರುವಿಗೆ 3 ಸಂಖ್ಯೆ, ಅದನ್ನು 3 ಲಕ್ಷ ಆದರೆ ಒಳ್ಳೆಯದು. ಜಪವನ್ನು ಮಾಡುವುದರಿಂದ ಗುರುವಿನ ಅನುಗ್ರಹ ನಮಗೆ ನಿರಂತರವಾಗಿರ್ತದೆ. ಗುರುವಿನ ಅನುಗ್ರಹ ನಮಗೆ ನಿತ್ಯ ನಿರಂತರವಾಗಿರ್ತದೆ. ನಮ್ಮ ಕೆಲಸ ಕಾರ್ಯಗಳನ್ನೆಲ್ಲ ಮಾಡಿಕೊಳ್ಳಿಕ್ಕೆ ಸಾಧ್ಯತೆ ಇದೆ, ಅಭಿವೃದ್ಧಿಯನ್ನು ಪಡೆಯಲಿಕ್ಕೆ ಸಾಧ್ಯತೆ ಇದೆ ಗುರುವಿನ ಅನುಗ್ರಹದಿಂದ. ಗುರು ಅನುಗ್ರಹವನ್ನು ಪಡ್ಕೊಳ್ಳಿ, ಅನುಕೂಲವಾಗ್ತದೆ, ಶುಭವಾಗಲಿ.